ಅಣ್ಣ ನಮಸ್ತೆ, ನಾನು ನಿಶ್ಚಲ್ ಚಿಕ್ಕಬಳ್ಳಾಪುರ. ಓದ್ತಾ ಇದ್ದೆ ಮೂರ್ಖನ ಮಾತುಗಳ ಬುಕ್ಕು. ಟಾಪಿಕ್ ವಿಶ್ವ ಮಾನವ ಧರ್ಮ ಅಲ್ಲಿ ಈ ಏನು ಬರ್ತಿದ್ದೀರಲ್ಲ, ಇವತ್ತು ನಿಮ್ಮ ಫೇಸ್ಬುಕ್ಕಲ್ಲಿ ಒಂದು ವೀಡಿಯೋ ಹಾಕಿದ್ದೆ ನೋಡಿದೆ, ಮೊಹಮ್ಮದ್ ಗೌಸ್ ಆ ಸಾಹೇಬರ ಜೊತೆ ಮಾತಾಡಿದ್ದು ಇಲ್ಲಿ ಬುಕ್ಕಲ್ಲಿ ಬರ್ತಿರೋದು. ಆ ಕತೆ ಸಹ ನಾನು ಓದಿದೆ ಇವಾಗ. ಏನು ಬರ್ದಿದ್ದೀರಾ, ಇದನ್ನು ಬರ್ದಿರೋದು ನೋಡ್ತಾ ಇದ್ದರೆ ಏನು ಅವ್ರದ್ದೇ ಒಂದು ಎಕ್ಸಾಂಪಲ್ ಬರ್ತಿರೋ ಥರ ಇದೆ. ನಿಮಗೆ ಅವರು ಪರಿಚಯ ಆಗಿದ್ದೆ ಸ್ವಲ್ಪ ದಿವಸಗಳ ಹಿಂದೆ ಅನಿಸುತ್ತೆ, ಬಟ್ ಇಲ್ಲಿ ಓದ್ತಾ ಇದ್ದರೆ ನನಗೆ ಅವರೇ ಜ್ಞಾಪಕ ಬಂದರು. ಟೋಟಲಿ ಇವತ್ತರೆಗೂ ಒಂದು 75 ಪೇಜಸ್ವರೆಗೂ ಓದಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಬುಕ್. ಮತ್ತು ನಮ್ಮ ತಾಯಿಗೆ ಬುಕ್ ಓದ್ಬೇಕಾದ್ರೆ ಒಂದು ಕ್ವೆಶನ್ ಕೇಳಿದೆ ನಾನು, ಅಮ್ಮ ನೀನು ಇವತ್ತಾದ್ರು ಅಂದ್ಕೊಂಡಿದ್ದ ನಾನು ಈ ಥರ ಒಂದು ಬುಕ್ ಓದ್ತೀನಿ ಅಂತ. ಅವರು ಅಂದರು, ಏ ನೀನು ಸಿಲೆಬಸ್ಸಲ್ಲಿರೋ ಬುಕ್ಸೇ ನೀನು ಓದಲ್ಲ, ಇನ್ನು ತರ್ಸಿಗೆ ಓದ್ತೀಯ ಅಂತ ನನ್ನ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಅಂದರು. ಮತ್ತು ನಮ್ಮ ತಂದೆ ನೋಡ್ಬಿಟ್ಟು ನಾನು ಬುಕ್ ಓದ್ತಿರೋದು, ಅವ್ರಿಗೆ ಅದೇನಾಯಿತು ದುಃಖ ಗೊತ್ತಿಲ್ಲ, ಸಾರ್ಥಕ ಆಯಿತು ಬಿಡು ಅಂದರು. ಐ ಆಮ್ ಸ್ಪೀಚ್ಲೆಸ್, ಏನು ಸೈಲೆಂಟ್ ಆಗ್ಬಿಟ್ಟೆ ನಾನು. ಮತ್ತು ನಾನು ಈ ಬುಕ್ಗಳನ್ನ ಆರ್ಡ್ರ್ ಮಾಡಿದ್ದಕ್ಕೆ ಅವರು ಅಂದ್ಕೊಂಡಂತೆ ಸುಮ್ಮನೆ ಇವನ್ನೆಲ್ಲ ತರಿಸ್ತಾನೆ ಓದಲ್ಲ ಏನೂ ಇಲ್ಲ ಅಂತ. ಮತ್ತು ನಾನು ತೊಗೊಂಬಂದು ಓದಿದ್ದು ನೋಡಿ ಅವ್ರು ಖುಷಿಪಟ್ಟು, ಮತ್ತು ನಾನು ಅವ್ರಿಗೆ ಹೇಳಿದೆ ಇಲ್ಲ ಈ ಬುಕ್ನ ನೀವು ಓದಲೇಬೇಕು ಅಂತ ಹೇಳಿದಾಗ ಅವರು ಸಹ ಓದಿದ್ರು. ಕೆಲಸವೇ ಕೈಲಾಸ ಮತ್ತು ವಿಶ್ವೇಶ್ವರವರು ಸ್ಟೋರಿ ಆಗಿರ್ಬೋದು, ಮತ್ತು ಕೆಲವೊಂದು ಆ ಮನೆ ಕಟ್ಟೋನು ಏನು ಅವ್ರಿಗೆ ಅಂತ ಒಂದು ಮಾಡಿರ್ತಾನಲ್ಲ ಅದನ್ನೆಲ್ಲ ಓದ್ಬಿಟ್ಟು ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಒಳ್ಳೆ ಬುಕ್ ಬರೆದಿದ್ದಾರೆ ಅಂತ ಹೇಳಿದ್ರು. ಥ್ಯಾಂಕ್ಸ್ ಕಣ, ವೀರ ಕಣ ನೀನು ನಿಶ್ಚಲ್, ನಾವೆಲ್ಲ ಜೊತೆಗೆ ವೃಕ್ಷ ರಕ್ಷ ಮಾಡೋಣ.